ಹೇಳ್ತೇನೆ. ಭವ್ಯ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇದ್ರು. ಲೋಹಿತ್ ಸರ್, ಈಗ ನೀವು ಹೇಳ್ತಾ ಇದ್ರಿ, ಒಬ್ಬ ಸಾಮಾನ್ಯ ನಾಗರಿಕನು ಕೂಡ ಮುಖ್ಯಮಂತ್ರಿಯನ್ನ ಕರ್ಕೊಂಡು ಬಂದು ಕೋರ್ಟಲ್ಲಿ ನಿಲ್ಲಿಸುವಂತ ಒಂದು ಅವಕಾಶವನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅಂತ ಭವ್ಯ ಹೇಳ್ತಾ ಇದ್ರು. ಖಾಸಗಿ ದೂರನ್ನ ಹೇಗೆ ಅವರು ಅಲೋ ಮಾಡಿದ್ರು, ಹೇಗೆ ಅದಕ್ಕೆ ಪರ್ಮಿಷನ್ ಕೊಟ್ರು, ಆ ಖಾಸಗಿ ದೂರನ್ನ ಹೇಗೆ ಅಂಗೀಕರಿಸಿದ್ರು ಅವರು ರಾಜ್ಯಪಾಲರು ಅಂತ ಹೇಳಿ. ಸೊ ಇದಕ್ಕೆ ನಿಮ್ಮ ಸ್ಪಷ್ಟನೆ ನೀಡಬಹುದಾ? ಇಲ್ಲ, ಭವ್ಯ ಇಸ್ ಪಾರ್ಟ್ಲಿ ರೈಟ್. ಏನಂದ್ರೆ ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಕೋರ್ಟಿನ ಮುಖಾಂತರ, ಗೌರ್ನರ್ ಕೊಟ್ಟಿರುವಂತದ್ದು ಸೀಕಿಂಗ್ ದಿ ಪರ್ಮಿಷನ್ ಟು ಫೈಲ್ ಅನ್ ಇನ್ವೆಸ್ಟಿಗೇಷನ್. ನಾವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಇನ್ವೆಸ್ಟಿಗೇಷನ್ಗೋಸ್ಕರ ಪರ್ಮಿಷನ್ ಸೀಕ್ ಮಾಡಿರೋದು. ಗೌರವ ಹತ್ರ ಕಂಪ್ಲೇಂಟ್ ಕೊಡಕ್ ಸಾಧ್ಯವೇ ಇಲ್ಲ, ಗೌರವ ಕಂಪ್ಲೇಂಟ್ ಇಸ್ಕೊಳ್ಳುವಂತದ್ದು ಸಾಧ್ಯವೇ ಇಲ್ಲ. ಸೆಕ್ಷನ್ 200 CRPC ಅಂದ್ರೆ ಇವಾಗ BMS ಬೇರೆ ಬಂದಿದೆ, ಅಲ್ಲಿ ನಾವು ಕಂಪ್ಲೇಂಟ್ ಹಾಕ್ಬೋದು. ಬಟ್ ಇಲ್ಲಿ ದ ಪರ್ಮಿಷನ್ ಹ್ಯಾಸ್ ಬಿನ್ ಟೇಕನ್ ಟು ಇನ್ವೆಸ್ಟಿಗೇಟ್ ಅಗೇಂಟ್ ಆ ಕಾನ್ಸ್ಟಿಟ್ಯೂಷನ್ ಅಥಾರಿಟಿಯ ಪರ್ಸನ್ ಯಾರು ಅಂದ್ರೆ ಚೀಫ್ ಮಿನಿಸ್ಟರ್, ಅವ್ರ ಮೇಲೆ ಪರ್ಮಿಷನ್ ಕೇಳಿದ್ದಾರೆ. ಆ ಪರ್ಮಿಷನ್ ಸ್ಯಾಂಕ್ಷನ್ ಮಾಡೋದು ಕ್ವಶನ್ ಆಫ್ ಲಾ ಇವಾಗ. ಆ ಪರ್ಮಿಷನ್ ಕೊಡ್ಬೋದಾ ಇಲ್ವಾ ಅಂತ, ಆ ಪರ್ಮಿಷನ್ ಸಂವಿಧಾನದಲ್ಲಿ ಖಂಡಿತವಾಗ್ಲೂ ಕೊಡ್ಬೋದು. ಎಸ್ ಭವ್ಯ ಮೇಡಮ್ ಪ್ಲೀಸ್. ಆದ್ರೆ ಯಾವ ಎವಿಡೆನ್ಸ್ ಮೇಲೆ ಕೊಟ್ರು ಸರ್ ಅಲ್ವಾ? ಸರಿ, ಪರ್ಮಿಷನ್ ಸೀಕ್ ಮಾಡಿದ್ದಾರೆ ಅವರು, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ ಸಿ ಸಬ್ಸ್ಟಾನ್ಷಿಯಲ್ ಆಗಿ ನಾವು ಆನ್ ವಿಚ್ ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ ಅನ್ನೋದು ಮಾತಾಡುವಂತದ್ದು. ಅಲ್ಲ ಅಲ್ಲ, ನಾನು ಹೇಳ್ತಾ ಇರುವಂತದ್ದು ನಮ್ಮ ಆಂಕರ್ ಮೇಡಮ್ ಕೇಳಿದ ಪ್ರಶ್ನೆ, ಅಲ್ಲ ಆಂಕರ್ ಮೇಡಮ್ ಕೇಳಿದಂತ ಪ್ರಶ್ನೆ, ವೆದರ್ ದಿ ದ ಪರ್ಸನ್ ಆಫ್ ದ ಸಿಟಿಜನ್ ಆತನಿಗೆ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದಾವ ಅಂತ ಕೇಳಿದ್ರು. ಮೈ ಆನ್ಸರ್ ಇಸ್ ವೆರಿ ಕ್ಲಿಯರ್, ಗವರ್ನರ್ ಗೆ ಇಟ್ ಇಸ್ ನಾಟ್ ಅನ್ ಕಂಪ್ಲೇಂಟ್, ಇಟ್ ಇಸ್ ಅನ್ ಪರ್ಮಿಷನ್ ಟು ಮೇಕ್ ಅನ್ ಇನ್ವೆಸ್ಟಿಗೇಷನ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್. ಅದರಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳಿದೆ. ಇಟ್ ಇಸ್ ಅ ಬಯಾಸ್ಡ್, ಅದು ಬಯಾಸ್ ಆಗಿದೆಯೋ ಅಥವಾ ಅದ್ರಲ್ಲಿ ಏನಾಗಿದೆಯೋ ಅನ್ನೋದನ್ನ ಖಂಡಿತ ಹೈಕೋರ್ಟ್ ತೀರ್ಮಾನ ಮಾಡುತ್ತೆ. ದಟ್ ವಿಲ್ ಬಿ ಕನ್ಸಿಡರ್ ವೆರಿ ಕ್ಲಿಯರ್ಲಿ. ಇಲ್ಲ, ನನ್ನ ಪ್ರಶ್ನೆ ಒಂದೇ ಸರ್. ನೀವು ಅಫ್ಕೋರ್ಸ್ ನೀವು ವಕೀಲರಿದ್ದೀರಿ, ಗವರ್ನರ್ ಪರ್ಮಿಷನ್ ಕೊಡೋದಕ್ಕೆ ಮುಂಚೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾವ್ದಾದ್ರು ಎವಿಡೆನ್ಸ್ ಇರಲೇಬೇಕಲ್ವಾ? ಒಂದು CM ಪೊಸಿಷನ್ ವಿರುದ್ಧ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಒಂದು ರಾಜ್ಯಪಾಲರು ಕೊಡ್ತಿದ್ದಾರೆ ಅಂದಮೇಲೆ ಯಾವ ಕಾಂಪಿಟೆಂಟ್ ಅಥಾರಿಟಿ ಇನ್ವೆಸ್ಟಿಗೇಟ್ ಮಾಡಿ CM ಮೇಲೆ ಒಂದು ಮೆರಿಟ್ ಇದೆ ಅಂತ ಹೇಳಿದ್ದಾರೆ ಗವರ್ನರ್ಗೆ? ಪ್ರೈವೇಟ್ ಸಿಟಿಜನ್ ಹೇಳಿದ ತಕ್ಷಣ ಅವ್ರು ಪರ್ಮಿಷನ್ ಹೇಗ್ ಕೊಟ್ರು? ದಟ್ಸ್ ಮೈ ಕ್ವೆಶ್ಚನ್. ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ? ಸಿ ವಾಟ್ ಬಿಜೆಪಿ ಅಂಡ್ ಅದರ್ಸ್ ಸೇಯಿಂಗ್, ಪ್ರೈಮ್ ಆಫ್ ಎಫಿಸಿ ಕಂಡು ಬಂದಿದೆ ಹಾಗಾಗಿ ಕೊಟ್ಟಿದ್ದಾರೆ ಅಂತ. ಪ್ರೈವೇಟ್ ಸಿಟಿಜನ್ ಆದ ತಕ್ಷಣ ಯಾವ್ದನ್ನು ಏನು ಕೊಡಬಾರ್ದು ಹೇಳಬಾರ್ದು ಅನ್ನುವಂತ ರೂಲ್ ಏನು ಇಲ್ವಲ್ಲ ಭವ್ಯಾಜಿ? ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇದೆ. ಅಲ್ಲ, ಪ್ರೈವೇಟ್ ಸಿಟಿಜನ್ ಕೊಡಬಾರ್ದು ಅಂತ ಇದೆಯಾ ಅವರಿಗೆ? ಅವರು ಯಾವುದೇ ಎವಿಡೆನ್ಸ್ ಇಲ್ಲದೆ ಗವರ್ನರು ಈ ರೀತಿ ಪರ್ಮಿಷನ್ ಕೊಡಕ್ಕೆ ರೈಟ್ ಎವಿಡೆನ್ಸ್ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ಅವರ ಕೈಯಲ್ಲಿ ತಲುಪಿರುವಂತದ್ದು ಏನಾದರೂ ಇರಬಹುದು. ಐ ವಿಲ್ ಕಮ್ ಟು ದಿ ವೆರಿ ಪಾಯಿಂಟ್. ಭವ್ಯ ಮೇಡಮ್, ಭವ್ಯ ಮೇಡಮ್, ಅದಕ್ಕೆ ಏನಿದೆ ಅಂದ್ರೆ, ಸಾಕ್ಷಿ ಏನಿದೆ ಅಂದ್ರೆ, ದ ವೈಫ್ ಆಫ್ ಸಿದ್ದರಾಮಯ್ಯ ಹ್ಯಾಸ್ ಗಾಟ್ ಅ ಪ್ರಾಪರ್ಟಿ ಫ್ರಮ್ ದಿ ಮೈಸೂರು ಬೋರ್ಡ್ ಅನ್ನೋದೇ ಎವಿಡೆನ್ಸ್. ಯಾರಕ್ಕೆ ಸಿಕ್ಕಿದೆ ಎವಿಡೆನ್ಸ್? ಸಿದ್ದರಾಮಯ್ಯನವರ ಹೆಸರು ಎಲ್ಲಿದೆ ಹೇಳಿ? ದಟ್ ಇಸ್ ದ ಡಾಕ್ಯುಮೆಂಟ್, ಇಟ್ಸ್ ಅ ಪ್ರೈಮ್ ಆಫ್ ಎಸಿ ತೋರಿಸುತ್ತೆ, ಅದು ಪ್ರೈಮ್ ಆಫ್ ಎಸಿ ತೋರಿಸುತ್ತೆ. ತಾವು ಕೇಳ್ತಾ ಇರೋದು ಏನು ಅಂದ್ರೆ, ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಆ ರಿಪೋರ್ಟ್ ಮೇಲೆ FIR ಆಗ್ಬೇಕು ಅಂತ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಈ ಪರ್ಮಿಷನ್ ಸೀಕ್ ಮಾಡಿರೋದು, ಆ ರಿಕ್ವೆಸ್ಟ್ ಮಾಡ್ತಿರೋದು ಇನ್ವೆಸ್ಟಿಗೇಷನ್ ಮಾಡಕ್ಕೆ. ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಆ ರೀತಿ ಇನ್ವೆಸ್ಟಿಗೇಷನ್ ಮಾಡಕ್ ಆಗಲ್ಲ ಅಂತ. ಅಂಡ್ ಫಾರ್ ಭವ್ಯಸ್ ಕ್ಲೈ ಮೇಡಮ್ ಅವರ ಕೈಂಡ್ ಇನ್ಫಾರ್ಮೇಶನ್, ನನ್ನ ಅಡ್ವೊಕೇಟ್ ಕೂಡ, ಅಂಡ್ ಆಲ್ಸೋ ಐ ಆಮ್ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಫಾರ್ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ರಾಜ್ಯ. ಸೊ ಐ ಆಮ್ ವೆರಿ ನೋ ಪೊಲಿಟಿಕಲಿ ವಾಟ್ಸ್ ಗೋಯಿಂಗ್ ಆನ್, ಅಂಡ್ ಆಲ್ಸೋ ಲೀಗಲ್ ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಸೊ ಇಲ್ಲಿ ಪರ್ಮಿಷನ್ ಕೊಟ್ಟಿರೋದು ಗವರ್ನರ್ದು, ಇಟ್ ಈಸ್ ನಾಟ್ ಇನ್ ಅ ಲ್ಯಾಕ್ ಆಫ್ ಬಯಾಸ್. ಇದು ಅವ್ರಿಗೆ ಇರುವಂತ ಅಧಿಕಾರವನ್ನ, ಅಲ್ಲೂ ಕೂಡ ಒಬ್ಬ IAS ಆಫೀಸರ್ ಇರ್ತಾನೆ, ಅವರಲ್ಲೂ ಕೂಡ ದೊಡ್ಡ ಇರ್ತಾರೆ, ಅವರು ಕೂಡ ಪರ್ಮಿಷನ್ ಇನ್ವೆಸ್ಟಿಗೇಷನ್ ಕೊಟ್ಟಿರೋದು ಎಂತದೇನು ಇಲ್ಲ. ಬಟ್ ವಾಟ್ ಇಸ್ ದಿ ಕ್ವೆಶ್ಚನ್ ಆಫ್ ಲಾ? ಅಲಿಗೇಷನ್ ಬಂದಿರೋದನ್ನ ಕೋರ್ಟ್ ನಲ್ಲಿ ಖಂಡಿತವಾಗಿ ದಿಸ್ ಕೇಸ್ ವಿಲ್ ಡೆಫಿನೆಟ್ಲಿ ಬಿ ಟ್ರೀಟೆಡ್. ಐ ನೋ ದಿಸ್. ರಿಕ್ವೆಸ್ಟ್ ಫಾರ್ ದ ಪರ್ಮಿಷನ್ ಕುಮಾರಸ್ವಾಮಿ ಅವ್ರ ವಿರುದ್ಧ, ಜೊಲ್ಟೆ ಅವ್ರ ವಿರುದ್ಧ, ನಿರಾಣಿ ಅವ್ರ ವಿರುದ್ಧ, ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ, ಅವತ್ತ ಯಾಕೆ ಸಿಗ್ಲಿಲ್ಲ ಪರ್ಮಿಷನ್? ಇವತ್ತು ಆ ಪ್ರಶ್ನೆ ನಮ್ದು ಇದೆ, ಆ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆ ಪ್ರಶ್ನೆ ಇದೆ, ಯಾಕೆ ಅಂದ್ರೆ ಇದಕ್ ಕೊಟ್ಟ ಮೇಲೆ ಅದಕ್ಕೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಐ ಥಿಂಕ್ ದಟ್ ಇಸ್ ದ ಸೆಕೆಂಡ್ರಿ. ಈಗ ಸದ್ಯಕ್ಕೆ ನಾವು ಸಿದ್ದರಾಮಯ್ಯನವರ ವಿರುದ್ಧ ಹುರುಳಿತ್ತು ಮೇಡಮ್, ಅದರಲ್ಲಿ ಮೆರಿಟ್ ಇತ್ತು. ಎಸ್, ನಾವು ಅದ್ರ ಬಗ್ಗೆ ಕ್ವೆಶ್ಚನ್ ಮಾಡ್ತಾರೆ. ಇಟ್ ಇಸ್ ಓಪನ್ಲಿ ನೀವು ಗೊತ್ತಿರುವಂತ ವಿಚಾರ, ಇದರಲ್ಲಿ ಪೊಲಿಟಿಕಲ್ ಗೇಮ್ ಇನ್ವಾಲ್ವ್ ಆಗಿದೆ ಅನ್ನೋದು ಗೊತ್ತಿರೋದು. ಎಸ್ ಎಸ್ ಯದುಕುಮಾರ್ ಗೌಡ್ರೆ ಹೋಗಿ.
ಮ್ಯಾಮ್ ಈಗ ಕಾಂಗ್ರೆಸ್ ಭಕ್ತರು ಹೇಳ್ತಾ ಇದ್ರು ಇದರಲ್ಲಿ ಮೆರಿಟ್ ಇಲ್ಲ ಅಂತ. ಮೆರಿಟ್ ಇಲ್ಲ ಅಂತ ಇದು ಮಾಡುವಂಥದ್ದು ಒಂದು ಕಾಂಪಿಟೆಂಟ್ ಅಥಾರಿಟಿ ಇದೆಯಲ್ಲ, ಲೆಟ್ ಇಟ್ ಬಿ ದ ಇನ್ವೆಸ್ಟಿಗೇಷನ್ಸ್. ಅದನ್ನೇ ಹೇಳ್ತಾ ಇರೋದು ಅವರೊಂದು ಪಬ್ಲಿಕ್ ಫಿಗರು, ಪಬ್ಲಿಕ್ ಸಿಟಿಸನು, ಹೆಂಗೋದ್ರು ಹೆಂಗೋದ್ರು ಅಂದರೆ ಅರೆ ವಿ ಆರ್ ದ ಸಿಟಿಸನ್ ಆಫ್ ಇಂಡಿಯಾ, ವಿ ದ ಸಿಟಿಸನ್ ಆಫ್ ಕರ್ನಾಟಕ, ವಿ ಹ್ಯಾವ್ ದ ರೈಟ್, ವಿ ಹ್ಯಾವ್ ದ ರೈಟ್. ಆಮೇಲೆ ಏನೋ ಒಂದು ಲೆಟರ್ ಒಂದು ಸುಮ್ಮನೆ ತೊಗೊಂಡೋಗಿ ಕೊಟ್ಬಿಟ್ಟು ಮುಖ್ಯಮಂತ್ರಿ ಮೇಲೆ ವಿರುದ್ಧ ಇದು ಮಾಡಿ ಅಂತ ಕೊಟ್ಟಿಲ್ಲ ಮೇಡಮ್. ಅದಕ್ಕೆ ಪರ್ಯಾಯವಾಗಿ ಮೂರು ಅರ್ಜಿದಾರರು ಏನು ಕೊಟ್ಟಿದ್ದಾರೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಅದನ್ನ ಮೇಡಮ್ ಅದನ್ನ ಮೇಡಮ್ ಅದು ಅವ್ರಿ ಅವರು ಪರೋಕ್ಷವಾಗಿದ್ದಾರ ಡೈರೆಕ್ಟ್ ಆಗಿದ್ದಾರ ಮೇಡಮ್, ಒಂದ್ ನಿಮಿಷ ಕೇಳ್ಕೋಬೇಕು ತಾವು, ತಾವು ಕೇಳ್ಕೊಂಡ ತಾಳ್ಮೆ ಇರ್ಬೇಕು ತಾವು. ಮಾಡ್ತಿರುವಂತಹ ಆಪಾದನೆಯಲ್ಲೂ ಒಂಚೂರು ಮೆರಿಟ್ ಹಂಗಂದ್ರೆ ಈ ಸಿದ್ದರಾಮಯ್ಯ ಅಬೋಗಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಕಾನೂನಿಗಿಂತ ದೊಡ್ಡವರಾ ಮೇಡಮ್? ಒಂದ್ ನಿಮಿಷ ನೀವು ಕೇಳಿಸ್ಕೊಡಿ, ಇದು ಉತ್ತರ ಕೊಡಿ. ಹಾಗಾದ್ರೆ ಸಿದ್ದರಾಮಯ್ಯನವರು ಕಾನೂನಿಗಿಂತ ದೊಡ್ಡವರ? ಸಿದ್ದರಾಮಯ್ಯ ಅಬೋಗಲ್ಲ ಮ್ಯಾಮ್, ಆನ್ಸರ್ ಮಾಡಿ ಕೇಳಿ ಅವ್ರಿಗೆ. ಈ ಸಿದ್ದರಾಮಯ್ಯ ಅಬೋಗಲ್ಲ ಮೇಡಮ್, ಮಾತಾಡೋದಲ್ಲ ಇದು, ತೋಚಿದ್ದನ್ನೆಲ್ಲ ಮಾತಾಡುವಂತದ್ದಲ್ಲ. ಈ ಸಿದ್ದರಾಮಯ್ಯ ಅಬೌಲ ಇಸ್ ದ ಸಿಎಂ ಇಸ್ ಅಬೌ ಲಾ, ಸಂವಿಧಾನದ ಬಗ್ಗೆ ಪುಂಕಾನುಪುಂಕವಾಗಿ ಮಾತಾಡ್ತಿರಲ್ಲ, ಲೆಟ್ ಇಟ್ ಬಿ ಇನ್ವೆಸ್ಟಿಗೇಟೆಡ್. ವೈ ಆರ್ ಯು ರ್ಯಾಟಲ್ಡ್? ಯಾಕೆ ಇಷ್ಟೊಂದು ವಿಚಲಿತರಾಗಿದ್ದೀರಾ? ಒಂದು ಆಪಾದನೆ ಬಂದಾಗ ನೀವು ಗವರ್ನರ್ ನ ಅಪಾಯಿಂಟ್ಮೆಂಟ್ ಅಂದ್ರೆ, ಗವರ್ನರ್ ಅಪಾಯಿಂಟ್ಮೆಂಟ್ಸ್ ಏನ್ ಮಾಡಿದಾರ ಅಂದ್ರೆ ಸರಿಯಾಗೇ ಮಾಡಿದಾರೆ. ಅದರಲ್ಲಿ ಅವರ ವಿವೇಚನೆಗೆ ಬಿಟ್ಟಿದಂತ ವಿಷಯನ ಅವರು ಲೆಟ್ ಇಟ್ ಇನ್ವೆಸ್ಟಿಗೇಟ್. ನಿಮ್ಮ ಮುಖ್ಯಮಂತ್ರಿಗಳು ಅಷ್ಟು ಕ್ಲೀನ್ ಆಗಿತ್ತು ಅಂತಂದ್ರೆ ತುಂಬಾ ಅದ್ರ ಬಗ್ಗೆ ಮಾತಾಡೋಂತ. ರೀ ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ಸಂವಿಧಾನದ ಬಗ್ಗೆ ತುಂಬಾ ಪುಂಕಾನುಪುಂಕವಾಗಿ ಹೇಳ್ತಿರಲ್ಲ, ಸಂವಿಧಾನದ ಗೌರವನ ಎಷ್ಟು ಕೊಡ್ತಾ ಇದೀರ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ನಿಮ್ ಕೈಯಲ್ಲಿ. ಯಾಕೆ ಸ್ಪೀಚ್ ನೀವು ಸಂವಿಧಾನದ ಗೌರವ ಏನು ದಿನ ಬುಕ್ ಇಟ್ಕೊಂಡು ಅಳ್ಳಾಡ್ಸಿ ಇದು ಮಾಡ್ತಾ ಇರ್ತೀರಲ್ಲ ಗೊತ್ತಾಗ್ಬೇಕು ಅಂತಲ್ಲಿ. ನೋಡಿ ಮ್ಯಾಮ್, ಒಂದು ಪ್ರೈವೇಟ್ ಸಿಟಿಸನ್ ಆಗ್ಬಹುದು, ಮುಖ್ಯಮಂತ್ರಿ ಆಗ್ಬಹುದು, ಲಾ ಇಸ್ ಸೇಮ್ ಫಾರ್ ಎವ್ರಿಬಡಿ. It is for me or it is for you. Law is same. Let us be investigated. If you are clean, come clean. ಯಾಕೆ ರಾಟಲ್ಡ್ ಆಗಿದ್ದೀರಾ? ಭವ್ಯ ಈಗ ಏನ್ ಹೇಳ್ತಾರೆ ಈಗ ರಾಜ್ಯಪಾಲ ನೋಡಿ ಎದುರೇ ದೇಶದ ಕಾನೂನು ತಲೆ ಬಾಗ್ಲೇಬೇಕಂಬಿಧಾನದ ಕ್ವಶನ್ ಏನು ಅಂದ್ರೆ, ತಾವು ಇಷ್ಟು ಬೇಗ ಇದನ್ನ ಪ್ರಸ್ತಾವನೆ ಮಾಡಕ್ಕೆ ಆದೇಶವನ್ನ ಮಧ್ಯರಾತ್ರಿ ಕೊಡ್ತೀರಲ್ಲ, ಅದೇ ರೀತಿ ಗವರ್ನರು ಬೇರೆ ವಿಷಯದಲ್ಲಿ ಯಾಕೆ ಕಾಳಜಿ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಅದ್ರ ಬಗ್ಗೆ ತಾವು ಉತ್ತರ ಕೊಡಿ. ಏನು ಅವರು ಸಿದ್ದರಾಮಯ್ಯ ಜೈಲು ಹೋದ್ರು ನಿಮ್ಗೇನ್ ಸಿಗಲ್ಲ, ಸಿದ್ದರಾಮಯ್ಯ ಜೈಲು ಹೋಗ್ಲಿ ಅಂದ್ರೆ ನಮ್ಗೂ ಏನು ಸಿಗಲ್ಲ. ಇದು ಎಲ್ಲಿ ರಾಜಕೀಯವನ್ನ ನೀವು ಗೌರವ ಆಫೀಸ್ ಒಳಗಡೆ ಇಟ್ಕೊಂಡಿದ್ದೀರಾ? ರಾಜ್ಭವನದಲ್ಲೂ ಕೂಡ ರಾಜಕೀಯ ನಡೀತಾ ಇದೆಯಾ ಅನ್ನೋದು ಕೇಳ್ತಾ ಇರೋದು. ಬಿಕಾಸ್ ರಾಜ್ಭವನದಲ್ಲಿ ನಡೆಯುವಂತದ್ದು ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಷನ್ ನಡಿಬೇಕು, ರಾಜಕೀಯ ನಡಿಬಾರ್ದು. ನೀವ್ ಯಾವ ಸಂವಿಧಾನ ಪ್ರಕಾರವಾಗಿದೆ ಸರ್, ನಿಮ್ಮ ಮುಖ್ಯಮಂತ್ರಿ ಇವತ್ತಾಗಿಲ್ವಾ ಆಪಾದನೆ ಬಂದಿದೆ, ಆಪಾದನೆ ಬಂದಿದೆ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಕುಮಾರಸ್ವಾಮಿ ಮೇಲೂ ಆಪಾದನೆ ಬಂದಿತ್ತು, ಮೇಡಮ್ ಅದು ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ ಇದಿಲ್ಲ, ಈ ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಅಪ್ರೋಚ್ ದಿ ಸುಪ್ರೀಂ ಕೋರ್ಟ್. ಮೇಡಮ್ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ದ ಆರ್ಡರ್ ಅಂಡ್ ದೇ ಕ್ಯಾನ್ ಗೋ ಅಂಡ್ ಡೈರೆಕ್ಟ್ಲಿ ಅಪ್ರೋಚ್ ಸುಪ್ರೀಂ ಕೋರ್ಟ್. ಪ್ರಾಸಿಕ್ಯೂಷನ್ ಇದು ಪರ್ಮಿಷನ್ಸ್ ಇಲ್ಲ, ಇದನ್ನ ಮಾಜಿ ಮುಖ್ಯಮಂತ್ರಿ ಕ್ಲಾರಿಫೈ ಮಾಡಿದ್ದಾರೆ. ಹೂ ಇಸ್ ಹೋಲ್ಡಿಂಗ್ ದೆಮ್? ವೆರಿ ಇಂಪಾರ್ಟೆಂಟ್. ಅಲ್ಲಿ ಯಾರು ಒಬ್ಬ ಅರ್ಜಿಯನ್ನ ಕೊಡ್ತಿದ್ದಾನೋ ಯಾರು ಕೂಡ ಕಾಮನ್ ಮ್ಯಾನ್ ಅಲ್ಲ, ಒಬ್ಬ ದಳದ ವಕ್ತಾರ ಆಗಿರ್ತಾನೆ, ದಳದಲ್ಲಿ ಲೀಗಲ್ ಸೆಲ್ ಅಲ್ಲಿ ವಕ್ತಾರರಾಗಿರ್ತಾನೆ, ಆತ ಕಂಪ್ಲೇಂಟ್ ಕೊಡ್ತಾನೆ. ದಳ ಅಂತ ಬಿಜೆಪಿ ಅವ್ರಿಗೆ ಇವಾಗ ಒಂಥರ ಲವ್ ಇದೆ, ಏನೋರೆಲ್ಲ ಒಂದೇ ಅಲ್ಲ. ಸೊ ಅವರು ಒಂದೇ ಇವರು ಒಂದೇ, ಕಾಮನ್ ಇಂಟೆನ್ಷನ್ ಸೆಕ್ಷನ್ 34 ಅವರಿಬ್ರು ಒಂದೇನೆ ಆಗಿಬಿಡ್ತಾರೆ ನಮ್ಗೆ. ಮತ್ತೆ ಇನ್ನೊಬ್ರು ಕೂಡ ಬಾರಿ ಬಿಜೆಪಿ ಇಲ್ಲಿ ಸಂಪರ್ಕ ಇಟ್ಕೊಂಡಿರುವಂತಾರೆ ಆಗಿರ್ತಾರೆ. ಇಲ್ಲಿ ಕಾಮನ್ ಮ್ಯಾನ್ ಯಾರು ಇಲ್ಲ, ಎಲ್ಲ ಪೊಲಿಟಿಕಲ್ ಅಫಿಲಿಯೇಟೆಡ್ ಪರ್ಸನ್ಸ್ ಆಗಿರ್ತಾರೆ. ಇದನ್ನ ನಾವು ಗಮನಿಸಬೇಕಾಗತ್ತೆ, ಮೊದಲು ಇದನ್ನ ಹತ್ತಿರದಿಂದ ನೋಡ್ಬೇಕಾಗತ್ತೆ. ಸೊ ಇಟ್ ಇಸ್ ಅ ಪೊಲಿಟಿಕಲ್ ರೈವಲ್ರಿ ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ ಅದರ್ ಪಾರ್ಟೀಸ್. ಒಂದ್ ನಿಮಿಷ ಮೇಡಮ್,
ಅವರು ಒಬ್ಬ ವಕೀಲರಾಗಿದ್ದಾರೆ, ಅವರ ವಕೀಲ ವೃತ್ತಿಯಿಂದ ಅದು ಇವತ್ತಲ್ಲ, ಡಿಸೆಂಬರ್ನಲ್ಲಿ ಕೊಟ್ಟಿದ್ದಂಥ ಕಂಪ್ಲೇಂಟ್ಸ್ ಅದು ಇವತ್ತೊಂದಲ್ಲ. ಆ್ಯಂಡ್ ಈ ವಾಸ್ ಅಗೇನ್ ಅಂಡ್ ಅಗೇನ್ ಆಸ್ ದ ರಿವ್ಯೂಡ್ ಫಾರ್ ದ ಡೀಟೇಲ್ಸ್ ಫ್ರಮ್ ದ ಗವರ್ನೆನ್ಸ್ ಆಫೀಸು, ಇಸ್ ಪ್ರೊವೈಡೆಡ್ ಅದಲ್ಲಿ, ಈಸ್ ಆಲ್ಸೋ ಎ ಲಾಯರ್. ನಿಮ್ಮ ತರನೇ ಒಬ್ಬ ಲಾಯರ್ ಇರ್ತಾರೆ ರೀ, ಅವ್ರಿಗೇನು ಅಕ್ಕಿರಲ್ವಾ ಅದಲ್ಲಿ? ಹಂಗಂದ್ರೆ ಟಿ ಜೆ ಅಬ್ರಹ್ಮನ್ ಇದ್ದ ಅಲ್ಲಿ, ಸಿರಾಜುದ್ದೀನ್ ಬಾಷಾ, ಬಾಲರಾಜ್ ಎಲ್ಲ ಯಾರಾಗಿದ್ರು ಅವತ್ತು 2011ರಲ್ಲಿ? ಸಿರಾಜುದ್ದೀನ್ ಬಾಷಾ, ಬಾಲರಾಜ್ ಎಲ್ಲ ಯಾರಾಗಿದ್ರು? ನೀವು ಒಂದಾಗಿದ್ದು, ಯಾರಾಗಿದ್ರು ಸರ್? ನೀವು ಒಂದಾಗಿದ್ದು ಎಂಪಿ ಎಲೆಕ್ಷನ್ ಅಲ್ಲಿ, ಅದಕ್ಕೆ ಆತ ಡಿಸೆಂಬರ್ ಕಂಪ್ಲೇಂಟ್ ಕೊಟ್ಟರು, ಆತನ ಪುರಸ್ಕರಿಸಿರಲ್ಲ ತಾವು. ಹಾಗಂದ್ರೆ ಅವ್ರಿಗೆ ಪ್ರಭು ಇರಲ್ವ ಅದಲ್ಲಿ? ಅವ್ರಿಗೆ ಅಧಿಕಾರ ಇಲ್ವ ಅದಲ್ಲಿ? ಬಿಜೆಪಿ ಅಬ್ರಾಮಿ ನೋಡಿ, ಬಿಜೆಪಿ ಅವರ ಬಿಜೆಪಿ ಅವರ ಅವ್ರೇನ್ ಬಿಜೆಪಿ ಅವರ ಏನ್ ಮಾತಾಡ್ತೀರಾ ಸರ್? ಅಲ್ಲಿ ಒಂದ್ ಡಾಕ್ಯುಮೆಂಟ್ ಒಬ್ಬ ಸರ್ಕಾರದ ವಿರುದ್ಧವಾಗಿ ಇರ್ಬೇಕಂತ ಕೊಟ್ಟಿರ್ಬೇಕು. ಒಂದ್ ನಿಮಿಷ ಲೋಹಿತಿ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ತೀರಿ. ಕುಮಾರಸ್ವಾಮಿ ಅವರ ವಿರುದ್ಧ ಯಾವ್ಯಾವ ವಿಚಾರಗಳು ಬಂದಿದೆ, ಏನೇನಾಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಂಡ್ ನಿರಾಣಿ ಇರ್ಬಹುದು, ಜೊಲ್ಲೆ ಅವ್ರ ವಿರುದ್ಧ ಇರ್ಬಹುದು. ಹಾಗಾದ್ರೆ ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳೋದು ಯದು ಕುಮಾರ್ ಗೌಡ್ರೆ, ಹಾಗಾದ್ರೆ ಅವ್ರ ಬಗ್ಗೆ ಯಾವ್ದು ತನಿಖೆ ಆಗಬಾರ್ದ? ಆಗಿದೆಯಲ್ಲ, ರಿಪೋರ್ಟ್ಸ್ ಬಂದಿದೆಯಲ್ಲ. ಏನಂತ ರಿಪೋರ್ಟ್ಸ್ ಬಂದಿದೆಯಲ್ಲ ಅಂತ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ರೆಡ್ ಔಟ್ ಇಂದ ಮಾಧ್ಯಮದ ವಿರು ಪರವಾಗಿನೇ ನೀವು ಪ್ರಶ್ನೆಗಳು ಕೇಳಿದಾಗ ಆ ಆರ್ಡರ್ ಏನಿದೆ ಅಂದ್ಬಿಟ್ಟು ಅವ್ರು ಹೇಳಿದಾರಲ್ಲ ಅದಲ್ಲಿ, ಹೂ ಇಸ್ ಹೋಲ್ಡಿಂಗ್, ದೇ ಕ್ಯಾನ್ ಗೋ ಡೈರೆಕ್ಟ್ಲಿ ಅಪ್ರೋಚ್ ಸುಪ್ರೀಂ ಕೋರ್ಟ್. ಅಲ್ಲ, ಅವರು ಮಾಧ್ಯಮಗಳ ಮುಂದೆ ಕುಮಾರಸ್ವಾಮಿ ಅವರು ಆರ್ಡರ್ ಓದಿದ ತಕ್ಷಣ ನಾವು ಬೇಕಾದ್ರೆ ಅದನ್ನ ಬಿಟ್ಬಿಡ್ಬೇಕು. ಸಿದ್ದರಾಮಯ್ಯನವರು ಓದಿದ್ರು, ಏನೇನ್ ಬಂದಿದೆ, ಆಸ್ತಿ ಎಲ್ಲಿಂದ ಬಂತು, ಯಾರ ಕಾಲದಲ್ಲಿ ಬಂತು ಅಂತ ಸಿದ್ದರಾಮಯ್ಯನವರು ಓದಿದ್ರು. ಯಾವ ವಿಚಾರದಲ್ಲೂ ಇಲ್ದಂತ ಮುತುವರ್ಜಿ ರಾಜ್ಯಪಾಲರಿಗೆ ಈ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಅನ್ನೋದು ಪ್ರಶ್ನೆ. ಪ್ರಶ್ನೆ ಯಾರು ಒಂದು ಕಾಮನ್ ಸಿಟಿಸನ್ ಆಗ್ಬೇಕಾದಾಗ ಅದನ್ನ ಪ್ರೈಮ್ ಆಫೀಸ್ ನೋಡಿ ಡಿಸೈಡ್ ಮಾಡುವಂತ ಅಥಾರಿಟಿ ತಾನೆ ಅವರದಲ್ಲಿ. ಸೊ ಹಾಗಾದ್ರೆ ಮುಖ್ಯಮಂತ್ರಿಗಳು ಅಷ್ಟೊಂದು ಕ್ಲೀನ್ ಅಂತ ಹೇಳ್ಬೇಕಾದ್ರೆ ಲೋಕಾಯುಕ್ತಕ್ಕೆ ವ್ಯಾಲ್ಯೂ ಇಲ್ಲ, ಅಂದ್ರೆ ಒಬ್ಬ ಕಾಮನ್ ಪರ್ಸನ್ ಇರುವಂತ ವ್ಯಾಲ್ಯೂ ಲೋಕಾಯುಕ್ತ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾದ್ರೆ ನಾವು ತಮ್ಮನ್ನ ಸುಮ್ಮನೆ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಮೇಡಮ್. ಅಲ್ಲಿ ಅದೇ ಲೋಕಾಯುಕ್ತ ವ್ಯಾಲಿಡ್ ಆಗಿರ್ಬೇಕಾದಾಗ, ಸಕ್ಸಸ್ಫುಲಿ ರನ್ನಿಂಗ್ ಆಗಿರ್ಬೇಕಾದಾಗ ಅದನ್ನ ಮುಚ್ಚಿ ACB ಮಾಡ್ಬಿಟ್ಟು 106 ಕೇಸ್ ಇರೋದ್ರಲ್ಲಿ 53 ಕೇಸು ಕ್ಲೀನ್ ಶೀಟ್ ತಗೊಂಡ್ರಲ್ಲ. ಅವಾಗ ಎಲ್ಲಿತ್ತು ಇವ್ರದ್ದು? ಅವಾಗ ಎಲ್ಲಿತ್ತು ಮೇಡಮ್ ಅದಲ್ಲಿ ಕ್ಲೀನ್ ಶೀಟ್ ತಗೊಂಡಿದ್ದೆ ಯಾರು? ಇವ್ರು ಹೇಳ್ತಾರಲ್ಲ ನಾನ್ ಶುದ್ಧ ಅಗ್ನಿ ಬಂದ್ಬಿಟ್ಟು ಯಾವುದೇ ಕಪ್ಪು ಕಲೆ ಇಲ್ಲ ಅಂತ. 103 ಕಲೆಗಳಿದ್ದಲ್ಲಿ ACB ತಗೊಂಡಾಗ ಎಲ್ಲ ಕಪ್ಪು ಕಲೆಗಳಲ್ರಿ ನಿಮ್ದು?